ನಾವೀಗ ಮಾಡಿದಂತಹ ಪ್ರೊಸೆಸ್ ಎಲ್ಲ ಉಂಟಲ್ಲ ಕರೆಕ್ಟ್ ಆಗಿದೆ. ಯಾಕೆ ಅಂತ ಹೇಳಿದ್ರೆ ನೋಡಿ, ಯಾವುದೇ ರೀತಿಯಲ್ಲಿ ಚಿರುಟಿ ಹೋಗುದಾಗ್ಲಿ ಅಥವಾ ಬಣ್ಣ ಚೇಂಜ್ ಆಗಿ ಹೋಗುದಾಗ್ಲಿ ಆಗಲಿಲ್ಲ. ಚಿಪ್ಸ್ ಪೇಟೆಯಲ್ಲಿ ಫ್ರೆಶ್ ಆಗಿರುವಂತಹ ಬಟಾಟೆ ಸಿಗ್ತಾ ಉಂಟಾಯ್ತಾ, ಹಾಗೆ 1 ಕಿಲೋ ಬಟಾಟೆ ತಗೊಂಡು ಬಂದಿದ್ದೇನೆ. ಇದರಿಂದ ಫಸ್ಟ್ ಕ್ಲಾಸ್ ಚಿಪ್ಸ್ ಮಾಡುವ ಅಂತ ಹೇಳಿಕೊಂಡು, ಫ್ರೆಶ್ ಆಗಿ ಸಿಗುವಂತಹ ಬಟಾಟೆ ಇದ್ರೆ ಉಂಟಲ್ಲ ಚಿಪ್ಸ್ ಕೂಡ ಒಳ್ಳೇದಾಗ್ತದೆ. ಹಾಗೆ ಅದನ್ನು ಚಿಪ್ಸ್ ಮಾಡೋದು ಹೇಗೆ ಅಂತೇಳಿ ನೋಡುವಲ್ಲ. ಬನ್ನಿ, ಮೊದಲಿಗೆ ಇದರ ಸಿಪ್ಪೆ ತೆಗೆದುಕೊಳ್ಳುವ. ಸಿಪ್ಪೆ ನಮಗೆ ಬೇಡ. ಬಟಾಟೆಯ ಸಿಪ್ಪೆ ಎಲ್ಲ ತೆಗೆದು ನೀರಿನಲ್ಲಿ ಹಾಕಿಟ್ಟಿದ್ದೇನೆ ನೋಡಿ. ಇನ್ನೀಗೆ ಇದನ್ನು ತುರಿದುಕೊಳ್ಬೇಕು. ತುರಿಲಿಕ್ಕೆ ನಮ್ಮಲ್ಲಿರುವಂಥ ಬಾಳೆಕಾಯಿ ಚಿಪ್ಸು ಮತ್ತು ನಾರ್ಮಲ್ ನಾವು ಚಿಪ್ಸ್ ತುರಿಯುವ ಇದನ್ನು ಸೆಟ್ ಮಾಡಿಟ್ಟಿದ್ದೇನೆ. ಇದೆಲ್ಲೇ ತುರಿದುಕೊಳ್ತೇನೆ. ಸೀದಾ ತುರಿಯುವಂಥದ್ದು ನೀರಿಗೆ ತುರಿದು ಹಾಕಿಕೊಳ್ಳುವಂಥದ್ದು. ಡೈರೆಕ್ಟಾಗಿ ನಾವು ಎಣ್ಣೆಗೆ ಚಿಪ್ಸನ್ನು ತುರಿದುಕೊಂಡುಂಟಲ್ಲ, ಚಿಪ್ಸ್ ಅದು ಶ್ರಿಂಕ್ ಆಗಿ ನಮಗೆ ಈ ರೀತಿಯಾಗಿ ಮುದ್ದೆಯಾಗಿ ಬರ್ತದೆ. ಈ ರೀತಿಯಾಗಿ ನೀರಿಗೆ ತುರಿದುಕೊಂಡ್ರೆ ಸರಿಯಾಗಿ ಯಾವ ರೀತಿಯಾಗಿ ಅಗಲ ಈಗ ನೀರಿಗೆ ಬೀಳ್ತಾ ಉಂಟು ಅದೇ ರೀತಿಯಲ್ಲಿ ಬರ್ತದೆ ನಮಗೆ ದೊಡ್ಡ ಚಿಪ್ಸುಗಳು. ಆ ಬಟಾಟೆಯ ಫ್ರೆಶ್ನೆಸ್ ನಿಮಗೆ ತುರಿಯುವಾಗಲೇ ಗೊತ್ತಾಗ್ತದೆ ನೋಡಿ. ಗಸ 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 ಅಂತೇಳಿ ಹೋಗ್ತದಲ್ಲ, ಆ ರೀತಿಯಾಗೇ ಇರಬೇಕು ಬಟಾಟೆ. ಸ್ವಲ್ಪ ಬಾಡಿದರೆ ಕೂಡ ಮತ್ತೆ ಚಿಪ್ಸ್ ಒಳ್ಳೇದಾಗೋದಿಲ್ಲ. ಈ ಬಟಾಟೆಯ ಸಿಪ್ಪೆ ತೆಗೆದಾಗುವಾಗ ಇಲ್ಲಿ ಒಂದು ಗೆರೆ ಗೆರೆ ರೀತಿಯಲ್ಲಿ ಕಾಣ್ತದಲ್ಲ ಬಟಾಟೆ ಮೇಲೆ, ಇದೇ ರೀತಿಯಲ್ಲಿ ಈ ಸ್ಲೈಸರು ಕೂಡ ಬರ್ತದೆ. ಆ ರೀತಿಯದ್ದು ಬರೋದಾದರೆ ಅದನ್ನು ಉಂಟು ಅಂತೇಳಿ ಆದರೆ ಅದರಲ್ಲಿ ಕೂಡ ಚೆಂದ ಕಾಣ್ತದೆ. ಈ ಲೇಸೆಲ್ಲ ಬರ್ತದಲ್ಲ ಅದೇ ರೀತಿಯಲ್ಲಿ ಬರ್ತದೆ ಇದು ಕೂಡ. ಹೀಗೆ ತೋರಿದ್ರೆ ನಮ್ಮಲ್ಲಿ ಇಲ್ಲ, ನನ್ನಲ್ಲಿ ಇದು ನೋಡಿ, ಇದು ಲೆವೆಲ್ ಆಗಿರುವಂಥ ತುರಿಮಣೆ. ತುರಿದಂತಹ ಬಟಾಟೆ ಹೇಗುಂಟು ನೋಡಿ, ಎಷ್ಟು ತೆಳುವಾಗಿ ಉಂಟು ಅಂತೇಳಿ. ಆಚೆ ಬದಿ ಕಾಣುವ ರೀತಿಯಲ್ಲಿ ಅಷ್ಟು ತೆಳುವಾಗಿ ಮಾಡಿಕೊಂಡದ್ದು. ಚಿಪ್ಸಿನ ಹೋಳುಗಳೆಲ್ಲ ನಮಗೆ ರೆಡಿ ಆಯಿತು ನೋಡಿ. ಈ ರೀತಿಯಾಗಿ ಉಂಟು ಎಲ್ಲ ನೋಡಲಿಕ್ಕೆ, ನಮಗೆ ಉದ್ದಿನ ಹಪ್ಪಳದಾಗ ಉಂಟು ದೊಡ್ಡ ದೊಡ್ಡದೆಲ್ಲ. ಫ್ರೆಂಡ್ಸ್ ಇಲ್ಲಿ ನೋಡಿ, ನಾನು ಒಲೆಯಲ್ಲಿ ಒಂದು ಪಾತ್ರದಲ್ಲಿ ನೀರಿಟ್ಟಿದ್ದೇನೆ. ನಮಗೆ ಈ ಬಟಾಟೆ ಹೋಳುಗಳನ್ನು ಒಮ್ಮೆ ಬಿಸಿ ನೀರಿನಲ್ಲಿ ಹಾಕಿ ತೆಗಿಬೇಕು. ಇದೀಗ ನೀರು ಕುದಿಲಿಕ್ಕೆ ಶುರುವಾಗಿದೆ. ಅದಕ್ಕೆ ನಾವು ಚಿಪ್ಸಿಗೆ ಹಾಕುವಂತಹ ಉಪ್ಪನ್ನು ಈ ನೀರಿನಲ್ಲಿ ಹಾಕುವಂಥದ್ದು. ಇದು ಒಂದು ಅಂದಾಜು ಮಾಡಿಕೊಂಡು ಹಾಕಿಕೊಳ್ಬೇಕು. ಇನ್ನೀಗ ಚಿಪ್ಸಿನ ಹೋಳುಗಳನ್ನು ನೀರಿನಿಂದ ತೆಗೆದು ಬಿಸಿ ನೀರಿಗೆ ಹಾಕುವಂಥದ್ದು. ನೀರು ಕುದಿಲಿಕ್ಕೆ ಶುರುವಾಯಿತು, ಒಂದು 5 ನಿಮಿಷ ಆಯಿತು, ಅದಕ್ಕಿಂತ ಜಾಸ್ತಿ ಬೇಡ. ಬಟಾಟೆ ಹೋಳುಗಳು ಬೇಯಲಿಕ್ಕೆ ಶುರುವಾದ ಮತ್ತೆ ಇಡೀ ಹಾಳಾದಿತ್ತು. ಉಪ್ಪೆಲ್ಲ ಸರಿಯಾಗಿ ಹಿಡೀಲಿ. ಇದು 5 ನಿಮಿಷ ಆಯಿತು ನೀರಿನಲ್ಲಿ. ಇನ್ನೀಗ ಇದನ್ನು ತೆಗಿತೇನೆ. ಸ್ವಲ್ಪ ಕುದಿ ಬರಲಿಕ್ಕೆ ಶುರುವಾಗಿತ್ತು. ಈ ನೀರಿನ ಪಸೆಲ್ಲ ಹೋಗ್ಬೇಕು ಈ ಬಟಾಟೆ ಹುಳುಗಳಲ್ಲಿ. ಅದಕ್ಕೆ ಚಾಪೆ ಮತ್ತು ಒಂದು ಬಟ್ಟೆ ಎಲ್ಲ ಹಾಕಿಟ್ಟದು, ಸ್ವಲ್ಪ ಬಿಡಿಸಿ ಹಾಕಬೇಕು. ಮತ್ತು ಇದರಲ್ಲಿ ನೀರಿನ ಅಂಶ ಇದ್ರೆ ಉಂಟಲ್ಲ ಮತ್ತೊಂದು ಪ್ರಾಬ್ಲಮ್ ಉಂಟು. ಎಣ್ಣೆಗೆ ಇದನ್ನು ಹಾಕಿದ ಕೂಡಲೇ ಇಡೀ ಎಣ್ಣೆ ಎಲ್ಲ ಮೈಗೆ ರಟ್ಟಿತ್ತು. ಬಟಾಟೆಯ ಚಿಪ್ಸ್ ಮಾಡೋಗು ಉಂಟಲ್ಲ, ಒಂದೊಂದು ಬಟಾಟೆದೆಲ್ಲ ಚಿಪ್ಸ್ ಮಾಡಿದರೆ ಅದು ಗೊತ್ತಾಗೋದಿಲ್ಲ. ಯಾಕೆಂತ ಹೇಳಿದರೆ ಬಟಾಟೆ ಸರಿ ತಿಂದು ಹೋಗ್ತದೆ ಚಿಪ್ಸು, ಹಾಗಾಗಿ ಸ್ವಲ್ಪ ಜಾಸ್ತಿಯೇ ಮಾಡಿಕೊಳ್ಬೇಕು. ಮೇಲಿನಿಂದ ಒಂದು ಬಟ್ಟೆಯಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಉಂಟಲ್ಲ, ಬೇಗ ಅದರ ಪಸೆ ಹೋಗಿ ಸಿಗ್ತದೆ. ಚಿಪ್ಸ್ ಹುರಿಲಿಕ್ಕೆ ಶುದ್ಧವಾದಂತಹ ತೆಂಗಿನೆಣ್ಣೆಯನ್ನು ಇಡ್ತಾ ಇದ್ದೇನೆ. ಮೇಲಿನಲ್ಲಿ ಕೊಟ್ಟು ಮಾಡಿದಂಥ ತೆಂಗಿನೆಣ್ಣೆ ಚಿಪ್ಸಿಗೆ ಹಾಕಲಿಕ್ಕೆ ಸ್ವಲ್ಪ ಖಾರಕ್ಕೆ ಮೆಣಸಿನ ಹುಡಿ ಮತ್ತು ಸ್ವಲ್ಪ ಉಪ್ಪು ಹಾಕಿಕೊಳ್ತೇನೆ. ಉಪ್ಪು ನಾವು ಮೊದಲೇ ಹಾಕಿದ್ದೇವೆ, ಹಾಗಾಗಿ ಉಪ್ಪು ಕಡಿಮೆ ಮೆಣಸಿನ ಹುಡಿ ಜಾಸ್ತಿ. ಸರಿಯಾಗಿ ಮಿಕ್ಸ್ ಮಾಡಿಕೊಳ್ಳು. ಬೇರೆ ಬೇರೆ ಫ್ಲೇವರಲ್ಲಿ ಬೇಕು ಅಂತೇಳಿ ಆದರೆ ಚಾಟ್ ಮಸಾಲವ ಆಮ್ಚೂರ್ ಪೌಡ್ರ ಮತ್ತು ಬೇರೆ ಬೇರೆ ಯಾವುದೆಲ್ಲ ಫ್ಲೇವರ್ ಉಂಟು ಅದೆಲ್ಲ ಹಾಕಿಕೊಳ್ಬೋದು. ನಮಗೆ ಬರೀ ಖಾರ ಮಾತ್ರ ಸಾಕಿಲ್ಲ. ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಯಿತು. ಇನ್ನೀಗ ಒಣಗಿದಂತಹ ಚಿಪ್ಸಿನ ಸ್ಲೈಸನ್ನು ಎಣ್ಣೆಗೆ ಬಿಡ್ತೇನೆ ಇಲ್ಲಿ ನೋಡಿ. ಹೇಗೆ ಅರಳಿ ಬರ್ತದೆ ನೋಡಿ. ಮತ್ತು ಉಪ್ಪೆಲ್ಲ ನೋಡಿಕೊಂಡು ಬೇಕು ಅಂತೇಳಿ ಆದರೆ ಮತ್ತೆ ಕೊಟ್ಟರೆ ಆಯಿತು. ಹುಡಿ ಉಪ್ಪು ಮತ್ತು ಮೆಣಸಿನ ಹುಡಿ ಮಿಕ್ಸ್ ಮಾಡ್ತೇವಲ್ಲ ಅದನ್ನು ಸೇರಿಸಿಕೊಳ್ಳೋದು. ಸರಿಯಾಗಿ ನೊರೆ ಎಲ್ಲ ನಿಂತ ಮೇಲೆ ಇದನ್ನು ತೆಗೆದುಕೊಳ್ತೇನೆ. ಎಣ್ಣೆ ಎಲ್ಲ ಸರಿಯಾಗಿ ಸೋಸಿ ತೆಗೆದುಕೊಂಡ್ರೆ ಆಯಿತು ನೋಡಿ. ಒಳ್ಳೆ ಕ್ರಿಸ್ಪಿಯಾಗಿದೆ ನೋಡಿ, ಸೌಂಡ್ ಗೊತ್ತಾಗ್ತದೆ. ಮುದ್ದೆ ಮುದ್ದೆ ಮಾಡಿ ಬಿಡಲಿಕ್ಕೆ ಸಾಧ್ಯ ಇಲ್ಲ, ಒಂದೊಂದೇ ಬಿಡಿಸಿ ಬಿಡಿಸಿಯೇ ಬಿಡಬೇಕಷ್ಟೇ. ಮುದ್ದೆ ಮದ್ದೆ ಮಾಡಿಬಿಟ್ರೆ ಅಂಟಿಕೊಂಡಿದ್ದಿತ್ತು, ಅದು ಸರಿಯಾಗಿ ಹುರಿದು ಸಿಗ್ಲಿಕ್ಕಿಲ್ಲ.
ನೋಡಿ, ಇದೀಗ ಹುರಿದು ತೆಗೆದಿಟ್ಟಂತಹ ಚಿಪ್ಸು, ಇದಕ್ಕೆ ಉಪ್ಪು ಖಾರ ಕಡಿಮೆ ಉಂಟು. ಇದಕ್ಕೆ ಈಗ ರುಚಿಗೆ ಬೇಕಾದಾಗೆ ಉಪ್ಪು ಮತ್ತು ಖಾರಕ್ಕೆ ಮೆಣಸಿ ನೋಡಿ. ಉಪ್ಪು ಸ್ವಲ್ಪ ಉಂಟು ಆಗಲೇ ಹಾಕಿದ್ದು, ಆದರೆ ಈಗ ಸ್ವಲ್ಪ ಸೇರಿಸಬೇಕು. ಸರಿಯಾಗಿ ಬೆರೆಸಿದೆ, ನಮ್ಮ ಚಿಪ್ಸು ರೆಡಿ ಆಯಿತು. ಎಣ್ಣೆಗೆ ಈ ರೀತಿಯಾಗಿರುವಂಥ ಡಬರಿಯಲ್ಲಿ ಚಿಪ್ಸನ್ನು ಹಾಕಿಡ್ತೇನೆ. ಒಳ್ಳೆ ಕರು ಕುರು ನಿಲ್ಬೇಕಾದ್ರೆ ಈಗ ಏರ್ಟೈಟ್ ಆಗಿ ಇಟ್ಟುಕೊಳ್ಬೇಕು, ಇಲ್ಲದ್ರೆ ಗಾಳಿ ತಾಗಿ ಮೇಲೆ ಬೇಗ ಅದು ಮೆತ್ತಗಾಗಿ ಹೋಗ್ತದೆ, ಜ್ಞಾನಿ ಹೋಗುದು ಅಂತ ಹೇಳುದು ನಾವು ಮನೆ ಭಾಷೆಯಲ್ಲಿ, ಜ್ಞಾನ್ತದೆ ಅಂತೇಳಿ. ಹಾಗಾದರೆ ಮತ್ತೆ ತಿಂದುಕೊಳ್ಳಿ ಫ್ರೆಂಡ್ಸ್. ಇದೀಗ ನೋಡಿ, ನಮಗೆ ಸಂಜೆ ಚಾಯಕ್ಕೆ ಕುಡಿ ತಿನ್ನಲಿಕ್ಕೆ ಕರುಕುರು ಬಟಾಟೆ ಚಿಪ್ಸ್ ರೆಡಿಯಾಗಿದೆ. ಕರುಕುರು ಹೇಗುಂಟು ಅಂತೇಳಿ ನೋಡಿ. ಆ ತೆಂಗಿನೆಣ್ಣೆಯ ಒಳ್ಳೆ ಪರಿಮಳ ಸರಿಯಾಗಿ ಸಿಗ್ತಾ ಉಂಟು. ಅದೇ ರೀತಿಯಲ್ಲಿ ಉಪ್ಪು ಮತ್ತು ಖಾರ ಸರಿಯಾಗಿ ಒಂದೇ ಅಳತೆಯಲ್ಲಿ ಬಂದಿದೆ. ನಾವೀಗ ಮಾಡಿದಂತಹ ಪ್ರೊಸೆಸ್ ಎಲ್ಲ ಉಂಟಲ್ಲ, ಕರೆಕ್ಟಾಗಿದೆ. ಯಾಕೆಂತೇಳಿದರೆ ನೋಡಿ, ಯಾವುದೇ ರೀತಿಯಲ್ಲಿ ಚಿರುಟಿ ಹೋಗುದಾಗಲಿ ಅಥವಾ ಬಣ್ಣ ಚೇಂಜ್ ಆಗಿ ಹೋಗುದಾಗಲಿ ಆಗಲಿಲ್ಲ. ಚಿಪ್ಸ್ ಒಳ್ಳೆ ಬಿಳಿ ಬಣ್ಣದಲ್ಲಿ ಬಂದಿದೆ ನೋಡಿ, ಬರೀ ಒಳ್ಳೆಯದಾಗ್ತದೆ. ನೀವು ಕೂಡ ಇದೇ ರೀತಿಯಾಗಿ ಒಮ್ಮೆ ಮಾಡಿ ನೋಡಿ ಅಂತ ಹೇಳುವಂಥದ್ದು ನಾನು. ಸಂಜೆ ಚಾಯಕ್ಕೆಲ್ಲ ಕೂಡಿ ತಿನ್ನಲಿಗೆ ಫಸ್ಟ್ ಕ್ಲಾಸ್ ಬಟಾಟೆ ಚಿಪ್ಸ್ ರೆಡಿ. ಹಾಗೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೆ ಖುಷಿ ಆಯಿತು ಅಂತೇಳಿ ಬಯಸ್ತೇನೆ. ಮುಂದಿನ ವೀಡಿಯೋದಲ್ಲಿ ಸಿಗುವ, ನಮಸ್ಕಾರ.